ನೀವು ಇಲ್ಲಿ ನೋಡ್ತಾ ಏನು ನೋಡ್ತಿದ್ದೀರಾ ಈಗ ಡ್ರಿಪ್ ಇರಿಗೇಷನ್ ಕೇಳಿದ್ದೀರಾ ಮೈಕ್ರೋ ಇರಿಗೆ ಮೈಕ್ರೋ ಟ್ಯೂಬ್ ಕೇಳಿದ್ದೀರಾ ಅಲ್ಲ ಅಲ್ಲಿ ಎಮಿಟರ್ ಕೇಳಿದ್ದೀರಾ ಆಲ್ ಇರಿಗೇಷನ್ಗೂ ಸಮ ಆಗೋವಂಥ ಒಂದು ವಿಧಾನ ಇದೆಲ್ಲ ನಾನು ನೋಡ್ತಾ ಇದ್ದೆ ಇದು ನಿಮ್ಮ ಇದು ಗಾಳಿಗೆ ನೀರು ಅಂಥ ವಿಧಾನ ಇದು ನೀವೆಲ್ಲ ಆಲ್ರೆಡಿ ಭೂಮಿಗೆ ಹಾಯಿಸೋ ವಿಧಾನ ಕೇಳಿದ್ದೀರಾ ನಮಸ್ಕಾರ ನಾನು ರೈತ ಮಿತ್ರ ನಾನು ನಿಮ್ಮ ಕೃಷಿಕ ಕೇಶವ್ ಇದು ನನ್ನ ನೈಸರ್ಗಿಕ ಬದುಕು ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ನಾವು ಫಸ್ಟ್ ಟೈಮ್ ನಮ್ಮ ತೋಟ ಬಿಟ್ಟು ಹೊರಗಡೆ ಒಂದು ವಿಡಿಯೋ ಅಂತ ಮಾಡ್ತಾ ಇದೀವಿ ಇದಕ್ಕೆ ಮೂಲ ಕಾರಣವಾದವರು ನಮ್ಮ ವೆಂಕಟೇಶ್ ಸರ್ ಅವರು ಅವ್ರದ್ದು ಒಂದು ಡ್ರಿಪ್ಪಿನ ಬಗ್ಗೆ ಮಾಡಿರುವಂಥ ಒಂದು ಇನೋವೇಷನ್ನು ನನಗೆ ಮೈಸೂರಿನಿಂದ ಹತ್ತತ್ರ ಕರ್ಕೊಂಡು ಕರ್ಕೊಂಡ್ಬಂದಿದೆ ಸೊ ಆ ಇನೋವೇಷನ್ನ ನನಗೆ ನೋಡಿ ತುಂಬಾ ಖುಷಿ ಆಯಿತು ಸೊ ಅದನ್ನೆಲ್ಲ ನಿಮ್ಗಳ ಹತ್ರ ಹಂಚ್ಕೊಳಣ ಅಂತ ಈ ವಿಡಿಯೋ ಮಾಡ್ತಾ ನನ್ನ ರೈತ ಮಿತ್ರ ಬನ್ನಿ ನೋಡೋಣ ಅವರ ಪರಿಚಯ ಮಾಡ್ಕೊಳ್ಳೋಣ ಅವರ ಇನೋವೇಷನ್ಸ್ ಏನೇನು ಅಂತ ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ನನ್ನ ಹೆಸರು ವೆಂಕಟೇಶ್ ತುಮಕೂರು ಜಿಲ್ಲೆ ಗುಬ್ಬಿ ಗುಬ್ಬಿತ ಕೇಳೂರು ಗ್ರಾಮ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದು ನೀರಿನ ವಿಧಾನನ ನೀವು ಆಲ್ರೆಡಿ ಎಲ್ಲ ಲ್ಯಾಟ್ರಲ್ಲಾಗಿ ನೋಡಿದ್ದೀರಾ ಸ್ಪ್ರಿಂಕ್ಲರಲ್ಲಿ ನೋಡಿದ್ದೀರಾ ಗನ್ನಲ್ಲಿ ನೋಡಿರ್ತೀರ ಆ ವಿಧಾನಗಳೆಲ್ಲ ಟೆಂಪ್ರವರಿ ವಿಧಾನಗಳೆಲ್ಲನಾ ಅಂತ ಆಮೇಲೆ ಅವೆಲ್ಲ ನಿಮಗೆ ಸರ್ಕಲ್ ವೃತ್ತಾಕಾರವಾಗಿ ಚೆಲಿಸೋ ಅಂಥವು ಇಲ್ಲಿ ನೀವೇನು ನೋಡ್ತಾಯಿದ್ದೀರ ಇದು ಚೌಕಾಕಾರವಾಗಿ ಮಾಡೋವಂಥ ವಿಧಾನ ಇದು ಏನಾಗುತ್ತೆ ಅಂದರೆ ನೀವು ಒಂದು ಎಕರೆ ಒಳಗೆ ನಿಮ್ಗೆ ಇವು ಫುಲ್ಲು ಒಂದು ಎಕರೆ ಒಳಗೆ ಸಿಂಪಡಣೆ ಆಗೋಂಗೆ ನೀವು ವ್ಯವಸ್ಥೆ ವಿನ್ಯಾಸ ಮಾಡಿದ್ದೀವಿ ನೀವು ಮೈಕ್ರೋಟ್ಯೂಬ್ ಆಗಲಿ ಅದು ಒಂದು ಸಾಲು ಗೆಳೀಬೇಕು ಅದು ಒಂದು ಗಿಡ ಗಿಡಕ್ಕೂ ನೀವು ವಿನ್ಯಾಸನ ಬದಲಿಸ್ತಾ ಹೋಗ್ಬೇಕು ಇಲ್ಲಿ ಒಂದೇ ವಿನ್ಯಾಸದಲ್ಲಿ ನೀವು ಪ್ರತಿ ಎಕರೆ ಒಳಗೆ ಏನು ಬೇಕಾದ್ರೂ ನೀವು ಬೆಳ್ಕೋಬೋದಲ್ಲ ಅಂತ ಪ್ಲಸ್ಸು ಅರೆ ವಾಣಿಜ್ಯ ಬೆಳೆಗಳು ವಾಣಿಜ್ಯ ಬೆಳೆಗಳು ಎಲ್ಲಕ್ಕೂ ನೀವು ಇದಾಗೋದ್ರಿಂದ ನೀರು ಏಕಕಾಲಕ್ಕೆ ಎಲ್ಲಕ್ಕೂ ತಲುಪುತ್ತೆ ನಿಮಗೆ ನೀರು ಶಾರ್ಟೇಜು ಅಂತ ಏನ ಅನ್ಸಲ್ಲ ಇದು ಗಾಳಿಗೆ ನೀರ ಆಯ್ಸೋ ವಿಧಾನ ಗಾಳಿಗೆ ನೀರ ಗಾಳಿಗೆ ನೀರಾಯಸ ವಿಧಾನ ನೀವು ಭೂಮಿಗೆ ಆಯ್ಸೋ ವಿಧಾನ ನೋಡಿದೀರ ಹೆಂಗೆ ಮಾನ್ಸೂನ್ ಅಂತ ನೀವು ಕೇಳಿದ್ದೀರಲ್ಲ ಆ ಪ್ರಕೃತಿ ವಿಧಾನ ನಾವು ಇಲ್ಲ ಅಂತ ಅಂತರ್ತಿದೀವಿ ನೀವು ನೋಡ್ತಿದ್ದೀರಾ ಒಳಗೆಲ್ಲ ಮಾಡ್ಕೊಂಡ್ರಿ ಸರ್ ಸರ್ ಇದನ್ನು ಟ್ಯೂಬಲ್ಲಿ ಸಣ್ಣದಾಗಿ ಕೊರೆದು ಅಲ್ಲ ನಂತ ಅದಕ್ಕೆ ಆಧಾರವಾಗಿ ಪಿ ಯು ಸಿ ಪೈಪ್ನ ಬಳ್ಕೊಂಡಿದ್ದೀವಿ ಆಲ್ರೆಡಿ ಮೈಕ್ರೋ ಸ್ಪ್ರಿಂಕ್ಲರ್ ಇತ್ತಿಲ್ಲಲ್ಲ ನಂತ ಅದು ಸೌಕಲಿಯಾಗಿ ಕಟ್ಕೊಂಡು ಬ್ಲಾಕ್ ಆಗಿ ಮೇಂಟೆನೆನ್ಸ್ ಮಾಡಿ ಅದು ಸಾಕಾಗೋಯ್ತು ಅದಕ್ಕೆ ನಾವು ಇದನ್ನು ಫರ್ದರ್ ಆಗಿ ಇನ್ವೆನ್ಷನ್ ಅಲ್ಲ ನೋಡ್ತಾನೆ ಮೂರು ಎಚ್ ವಿ ಪಂಪಿಂದ ವರ್ಕ್ ಆಗೋವಂಥದ್ದು ಇದು ನೀವು ಎಚ್ ವಿ ಎಷ್ಟು ಆಗುತ್ತೋ ಅದ್ರ ಮೇಲೆ ನಿಮ್ಮ ಎಕರೆ ವಿನ್ಯಾಸ ನಿಮ್ಗೆ ಸಿಂಪಡ್ನೇ ಹೆಚ್ಚಾಗುತ್ತೆ ನೀವು ನೋಡ್ತಾ ಇದ್ದೀರಿ ನೀರ್ ನೋಡಿ ಎಲ್ಲಾ ಭಾಗಕ್ಕೂ ನೇರವಾಗಿ ಹಂಗೆ ತಲುಪ್ತಾ ಐತೆ ಅನಿ ಹನಿ ಅನಿಯಾಗಿ ಅಂತನಂತ ಹಿಮ ಹಿಮವಾಗಿ ತಲುಪ್ತಾ ಐತೆ ಹನಿ ಹನಿಯಾಗಿ ಸರ್ ಇದ್ರಲ್ಲಿ ನೀವು ಇನ್ನೂ ಒಂದೇನಾದ್ರು ಇನ್ನೋವೇಶನ್ ತರ ಮಾಡಿದ್ರೆ ಪಿ ಯು ಇದ್ರಲ್ಲೇ ಈಗ ಪಿಯುಸಿಲಿ ಸಮಸ್ಯೆ ಏನ್ ಬಂದೈತೆ ಅಂದ್ರೆ ಅದು ಟ್ರಾನ್ಸ್ಪರೆಂಟ್ ಆದ್ರಿಂದ ಒಳಗಡೆ ಪಾಚಿ ಕ್ರಿಯೇಟ್ ಆಗುತ್ತೆ ಪಾಚಿ ಕ್ರಿಯೇಟ್ ಆಗಿ ಅದು ಆನ್ ಮಾಡ್ದಾಗ ದಿನಾ ದಿನ ಮೇಲ್ ಬಂದು ಹೆಡ್ಗಳು ಕಟ್ಕೊಳ್ತಾ ಇದಾವೆ ಇದಕ್ಕೋಸ್ಕರ ಫರ್ದರ್ ಈಗ ಲ್ಯಾಟ್ರಲ್ಲೇ ಎಲ್ಲ ಮಾಡ್ತಾ ಇದೀವಿ ಇದಕ್ಕಿಂತ ಸ್ವಲ್ಪ ಕಮ್ಮಿ ಖರ್ಚು ಬರುತ್ತೆ ನಿಮ್ಗೆ ಲ್ಯಾಟ್ರಲ್ಲಲ್ಲಿ ಹ್ಯಾಂಗ್ ಮಾಡಬೇಕು ಪ್ಲಸ್ ನಾವು ಬದಿನಲ್ಲಿ ಅರಣ್ಯ ವೃಕ್ಷಗಳ್ನು ಹಾಕಿದೀವಿ ಹದಿನೈದು ಹದಿನೈದು ಎಡಿಗೆ ಹಾಕೋದ್ರಿಂದ ಇವುಕ್ಕೂ ಏ ಅಲ್ಲಿ ವೇಸ್ಟ್ ಆದ ಗಾಳಿಲಿ ಬಂದು ನೀರೇ ಇವು ಕುಡಿದು ಬದುಕ್ತಿದ್ದಾವೆಲ್ಲನೂ ಅಂತ ಇವಕ್ಕಾಗಿ ನಾವೇನು ಪರ್ಯಾಯವಾಗಿ ಮಾಡೋ ವ್ಯವಸ್ಥೆ ಏನಿಲ್ಲ ಆಯ್ತು ಸರ್ ಹೈಯೆಸ್ಟ್ ವರ್ಷನ್ ಎಲ್ಲ ಮುಂದ್ಲವೆಲ್ಲ ನೋಡಿ ಈ ವಿಧಾನ ನಾವ್ ಯಾರಿಗೂ ಶಿಫಾರಸ್ ಮಾಡ್ತಿಲ್ಲ ಈಗ ಇದು ಇದು ವೆಚ್ಚದಾಯಕ ಆಮೇಲೆ ಇದು ಮೇಂಟೆನೆನ್ಸ್ ಹೆಚ್ಚಿಗೆ ಕೇಳ್ತಾ ಇದ್ದಿದ್ದೆಲ್ಲ ನಾನು ಹೊಸ ವರ್ಷನ್ ಎಲ್ಲ ನೋಡ್ಬಹುದಲ್ಲ ನೀವ್ ನೋಡ್ತಾ ನೋಡ್ತಾ ಇರೋದೇನ್ ನೋಡ್ತಿದ್ದೀರಾ ಈಗ ಡ್ರಿಪ್ ಇರಿಗೇಷನ್ ಕೇಳಿದ್ದೀರಾ ಮೈಕ್ರೋ ಇರಿಗೇ ಮೈಕ್ರೋ ಟ್ಯೂಬ್ ಕೇಳಿದ್ದೀರಾ ಲ್ಯಾ ಎಮಿಟಾರ್ ಕೇಳಿದ್ದೀರ ಆಲ್ ಇರಿಗೇಷನ್ಗೂ ಸಮ ಆಗುವಂಥ ಒಂದು ವಿಧಾನ ಇದೆಲ್ಲ ನಾನು ಅಂತ ನೋಡಿರ್ತಾ ಇದ್ದೆ ಇದು ನಿಮ್ಮ ಇದು ಗಾಳಿಗೆ ನೀರಾಯಿಸೋ ವಿಧಾನ ಇದು ನೀವೆಲ್ಲ ಆಲ್ರೆಡಿ ಭೂಮಿಗೆ ಹಾಯಿಸೋ ವಿಧಾನ ಕೇಳಿದ್ದೀರ ನೋಡ್ರಿ ಇದು ಒಂದೇ ಒಂದು ಇದಕ್ಕೆ ಭೂಮಿ ಏರಿಗೇಷನ್ ಇದ್ರೆ ವ್ಯವಸಾಯ ಏರಿವೇಷನ್ ಇದ್ದು ಇದನ್ನು ನಡೆಯುತ್ತೆ ಸಮ ಮಾಡಬೇಕು ಬದ ಮಾಡಬೇಕು ಏನು ಅವಶ್ಯಕತೆ ಇಲ್ಲ ನಲವತ್ತು ನಿಮಿಷ ಈ ಥರ ಐದೈದು ನಿಮಿಷ ಒಂದೊಂದು ಬ್ಯಾಚಿಗೆ ಈ ಥರ ಕೊಡೋದ್ರಿಂದ ಆ ಭೂಮಿಗೆ ಬೇಕಾದ ಸಾರಜನಕ ಆ ಭೂಮಿಗೆ ಬೇಕಾದ ಜಿ ನೀರಿನ ಅವಶ್ಯಕತೆ ಎಲ್ಲ ಇದು ಪೂರೈಸುತ್ತೆ ಬಂದಿರಿ ಮಂತ್ರಿ ಇದ್ರ ವಿಶೇಷತೆ ಬಂದು ಈ ಕಡೆ ಹದಿನೈದು ಅಡಿ ಪುಷ್ ಮಾಡುತ್ತೆ ಆ ಕಡೆ ಹದಿನೈದು ಅಡಿ ಪುಷ್ ಮಾಡುತ್ತೆ ಮೂವತ್ತಡಿ ಡಯಾಮೀಟ್ರ್ ಇದು ಕೆಲಸ ಮಾಡುತ್ತೆ ಇದು ಚೌಕಾಕಾರದಲ್ಲಿ ಮಾಡೋದ್ರಿಂದ ಇದು ರೊಟೇಟೆಡ್ ಅಲ್ಲ ಇದು ಯಾವ ಲೈಫ್ ಲಾಂಗ್ ನಿಮ್ಗೆ ಬಾಳಿಕೆ ಬರುತ್ತೆ ನೀವೇ ಮಾಡ್ಕೊಳ್ಳೋವಂಥ ವಿಧಾನ ಇದು ಪಿಕ್ಸ್ಡ್ ಅಂಥದ್ದು ಆಮೇಲೆ ಒಳಗಡೆ ಕಲ್ಟಿವೇಷನ್ನು ಮಾಡ್ಕೋಬೋದು ಲ್ಯಾಟ್ರಲ್ ಹೆಚ್ಚಿಗೆ ಕೇಳಲ್ಲ ಈ ವಿಧಾನದಲ್ಲಿ ಈ ವಿಧಾನದಲ್ಲಿ ಒಂದು ಸಬ್ಲೈನ್ ಹೆಚ್ಚಿಗೆ ಕೇಳುತ್ತಿದೆಲ್ಲನ ಅಂತ ತರಕಾರಿಗೆ ಎಲ್ಲ ವಿಧಾನಕ್ಕೂ ಆಮೇಲೆ ಇದರಲ್ಲಿ ಸ್ಪ್ರೇ ಕೊಡ್ಬೋದು ಜೀವಾಮೃತ ಎಲ್ಲ ನೇರವಾಗಿ ನಿಮ್ಮ ಭೂಮಿಗೆ ಕಳಿಸ್ಬೋದು ಇಲ್ಲ ಅಲ್ಪ ಸ್ವಲ್ಪ ಕಟ್ಕೊಳುತ್ತೆ ಅಷ್ಟೊಂದು ಏನು ಇದ ಮಾಡಲ್ಲ ಇದು ನೀವೇ ಮಾಡ್ಕೊಳೋದ್ರಿಂದ ಹ್ಯಾಂಡ್ಲಿಂಗ್ ಈಜಿ ಕೆಟ್ಟು ಹೋಗೋದು ಪರಿಸ್ಥಿತಿ ಏನಿಲ್ಲ ಇದು ಭೂಮಿಯಿಂದ ಹದಿನೈದು ಅಡಿ ಮೇಲೆ ಹ್ಯಾಂಗ್ ಮಾಡಬೇಕು ಎತ್ತಡಿ ಹದಿನೈದು ಅಡಿ ಇಪ್ಪತ್ತಡಿ ಮ ಎತ್ತರಕ್ಕೆ ಹೋದಷ್ಟು ಇದ್ರದ್ದು ಗುಣ ಹೆಚ್ಚಾಗ್ತಾ ಹೋಗ್ತಿರುತ್ತೆ ಅಲ್ಲ ಅಂತ ನೀವು ನೇರವಾಗಿ ಈಗ ಗೊಬ್ಬರಗಳು ಔಷಧಿಗಳು ಎಲ್ಲ ಇದರಲ್ಲೇ ಮಾಡಿಬಿಡ್ಬೋದು ಜೀರೋ ಕಲ್ಟಿವೇಶನ್ನಾಗೆ ಈಗ ನೀವು ತೋಟ ಮಾಡಿರೋದು ಕೇಳಿದ್ದೀರ ನಾನು ಅಗ್ರಿಕಲ್ಚರೇ ಜೀರೋ ಕಲ್ಟಿವೇಷನ್ ಮಾಡಬೇಕು ಅಂತ ಒಂದು ಹೊಸ ವಿಧಾನ ಇದು ಮಾಡ್ತಾಯಿದ್ದೀನಿ ಇದು ಇನ್ನೂ ಇನ್ನೂ ಫಲಿತಾಂಶ ಸಕ್ಸಸ್ ಆಗಿಲ್ಲ ಇನ್ನು ಅಂತ ನಾವು ಮಾಡ್ತಾ ನಾನು ಅಂತ ಸರ್ ನಿಮಗೆ ಈ ಐಡಿಯಾ ಹೇಗೆ ಬಂತು ಈ ಥರ ಮಾಡಬೇಕು ಸರ್ ಎಲ್ಲ ವಿಧಾನನು ನಾವೇ ಮೊದಲು ಮಾಡೋದ್ರಿಂದ ಅದರಲ್ಲಿ ಒಂದು ನ್ಯೂನ್ಯತೆ ಕಾಣೇ ಕಾಣ್ತಿರ್ತೈತಿ ಈಗ ಸ್ಪ್ರಿಂಕ್ಲರ್ ಬಂದರೆ ರೌಂಡ್ ರೊಟೇಷನ್ ಆಗೋದ್ರಿಂದ ಆ ಹೊರಬಾಡ್ರಲ್ಲಿ ಮಾತ್ರ ನೆನೆಯುತ್ತೆ ಸೆಂಟ್ ಸೆಂಟ್ರಲ್ಲಿ ಉಳಿಯುತ್ತೆ ಅದು ಅಂತ ಆಮೇಲೆ ರ್ಯಾಶ್ ಆಗಿ ಗುದ್ದೋದರಿಂದ ಹೂವು ಬೆಳೆಗಳಿಗೆ ತೊಂದರೆ ಆಗುತ್ತೆ ಹೂವು ಕಾಯಿ ಕಟ್ಟ ಬೆಳೆಗಳಿರ್ತವೆ ಪರಾಗ ಎಲ್ಲ ಒಡ ಇದು ಮಾಡುತ್ತೆ ಆಮೇಲೆಲ್ಲ ಅದು ಫಿಕ್ಸಡ್ ನಿಯಮ ಇಲ್ಲ ಅದ್ರಾಗೆಲ್ಲನಂತ ಬದಲಾವಣೆ ಮಾಡಲೇಬೇಕು ಲ್ಯಾಟ್ರಲ್ಲಿ ಹಾಕಿರಿ ಎರಡರಿಂದ ಮೂರು ಸಾವಿರ ಲೀ ಮೀಟ್ರ್ ಲ್ಯಾಟ್ರಲ್ಲಿ ಬೇಕು ಒಂದು ಎಕರೆಗೆ ಎಲ್ಲ ತಕ್ಕೂ ನೀರು ತಲುಪ್ಸೋಕ್ಕೆ ಇದರಲ್ಲಿ ಏನಿಲ್ಲ ಆರುನೂರು ಮೀಟ್ರ್ ಲ್ಯಾಟ್ರಲ್ಲಿದ್ದರೆ ನಿಮ್ಮ ಎಕರೆಗೆ ಪ್ರತಿ ಒಂದು ಎಕ್ರೆಗೆ ಬೇಜಾನು ಪೈಪ್ಲೇ ಆಗುತ್ತೆ ಮಧ್ಯ ಈ ಲ್ಯಾಟ್ರಲ್ ಡಿಸ್ಟರ್ಬೆನ್ಸ್ ಬರೋಲ್ಲ ಇದರಲ್ಲಿ ನೇರವಾಗಿ ಮೇಲಿಂದಲೇ ಬರೋದ್ರಿಂದ ನೀವು ಔಷಧಿ ಸ್ಪ್ರೇ ಮಾಡೋ ಎಫೆಕ್ಟು ಇದ್ರಾಗುತ್ತೆ ಏನು ನೀವು ಮಾನ್ಸೂನ್ ನೋಡ್ತಿರ್ತಿರೋ ಮಾನ್ಸೂನ್ ಎಫೆಕ್ಟು ಇದ್ರಾಗ ಕಾಣ್ತಾ ಇರುತ್ತಲ್ಲ ಅಂತ ಯಾಕೆಂದರೆ ಜೂನ್ ಜುಲೈಯಾಗಿ ಹೆಂಗೆ ಬೀಜ ಮಳಕೆ ಬರೀಬೇಕು ಅಂದರೆ ದೇವರು ಹೆಂಗೆ ಸಣ್ಣ ಹನಿಯಾಗಿ ನೀರು ಬರ್ತಾ ಇರ್ತದೋ ಇದರಲ್ಲಿ ಆ ಥರ ವಿಧಾನ ಇದು ಮಾಡಿದ್ವಿ ಅಂತ ಗಾಳಿ ನೀರು ಜತಿಯಾಗೇ ಇರುತ್ತಿತ್ತು ನೀವೇನು ಒಂದ್ ಗಿಡ ಹಾಕಿರಿ ಆ ಗಿಡಕ್ಕೆ ಪಕ್ಕ ಲ್ಯಾಟ್ರಲ್ಲಿ ಹಾಕಬೇಕು ಪಕ್ಕ ಇದು ಅಡಿಷನಲ್ ಹಾಕ್ಬೇಕು ಅಂತ ಏನಿಲ್ಲ ಒಂದು ಎಕರೆ ಏನ್ ಡಯಾಮಿಟ್ರಿ ಇರ್ತೈತೋ ಆ ಎಕರೆಗೆಲ್ಲ ಇದು ಸ್ಪ್ರೇ ಆಗ್ತಿರ್ತೈತಿ ನೀರಿನ ಪ್ರಮಾಣ ಎಷ್ಟಿರ್ಬೇಕು ಮಿನಿಮಮ್ ಇದು ನಿಮ್ಗೆ ಓಡೋದಕ್ಕೆ ಮಿನಿಮಮ್ ಪ್ರಮಾಣ ಇದಕ್ಕೆ ನೀರಿನ ಪ್ರಮಾಣ ಅಲ್ಲ ನೀರಿನ ಒತ್ತಡ ಬೇಕಷ್ಟೇ ಇತ್ತು ಕೆಲ ಅಂತ ಎಲ್ಲ ಸಿಕ್ಸ್ ಕೆ ಜಿ ಪ್ರೆಷರ್ ನೀರಿನ ಒತ್ತಡ ಬೇಕಿತ್ ಕೆಲ ಅಂತ ಅಡಿಷನಲ್ ಆಗಿ ಎಲ್ಲ ಒಂದೂವರೆ ಇಂಚ್ ನೀರ್ ಇದೊಂದು ಮೂರು ಎಕರೆ ಬೇಸಾಯ ಮಾಡಬಹುದು ಇದ್ರಾಗ ಒಂದೂವರೆಂಚ್ ಸಾಕಾಗುತ್ತೆ ಇದು ನಿಮಗೆ ಫ್ಲೋರೈಡ್ ಸಮಸ್ಯೆ ಬರೋಲ್ಲ ಇದರಿಂದ ಒಂದು ಐದಾರು ಸಾವಿರ ನೀರಿದ್ರೆ ಸಾವಿರ ಲೀಟ್ರ್ ಇದ್ದರೆ ಐದು ಸಾವಿರ ಲೀಟ್ರ್ ಇದ್ದರೆ ಒಂದು ಎಕರೆಗೆ ನೀರು ಸ್ಪ್ರೇ ಮಾಡ್ಬೋದು ದಿನ ಪ್ರತಿದಿನ ಅವಶ್ಯಕತೆಗೆ ಅಲ್ಲಲ್ಲೇ ಕೊಡೋದ್ರಿಂದ ಫ್ಲಡ್ ಇರಿಗೇಷನ್ನಾಗೋ ಸಮಸ್ಯೆ ಇದ್ರಾಗೆ ಬರೋಲ್ಲ ನೀರು ನಿಂತ್ಕೊಂಡು ಏರ್ ಬ್ಲಾಕ್ ಆಗೋದಾಗಲಿ ಏನಿಲ್ಲ ಮಣ್ಣು ಹೂ ಮಣ್ಣಾಗಿರುತ್ತೆ ಬೀಜ ಮೇಲೆಸ್ತಿದ್ದೇ ಮಳಕೆ ಬರುತ್ತೆ ನೀವೆಲ್ಲ ಅಲ್ಲೆಲ್ಲ ಎಲ್ಲ ಭತ್ತ ಅದೆಲ್ಲ ಮೇಲೆ ಎಷ್ಟೇ ಬೆಳೆಸಿದ್ದೀವಿ ಅದೆಲ್ಲನ ಅಂತ ತರಕಾರಿ ಬೆಳೆಯೋರಿಗೆ ಎಲ್ಲ ಪ್ರತಿಯೊಂದು ಮಧ್ಯೆ ಓಡಾಡೋಂಗೆಲ್ಲ ಅದು ಕೆನಲ್ಗಳ್ನೆಲ್ಲ ಇದು ಫುಟ್ಪಾತ್ ಮಾಡಿದ್ವಿ ಏನೇ ತಾವ ಇದ್ದರೂ ನೀವು ಮಧ್ಯ ಮಧ್ಯೆ ಓಡಾಡ್ಬೋದು ಆಮೇಲೆ ಇದು ಬೆಟ್ಟ ಲೆಂಗೆ ಕಣಿವೆಗಳು ಬೆಟ್ಟಗಳು ಇದು ಆ ವಿಧಾನನ ಇಲ್ಲಿ ಅನುಸರಿಸಿದ್ದೀವಿ ಅನುಸರಿಸಿದ್ರಿಂದ ಏನಾಗುತ್ತೆ ಇದು ಸೂರ್ಯನ ಬೆಳಕು ಹೆಚ್ಚಿಗೆ ಬರುತ್ತೆ ಆಮೇಲೆ ಈಗ ಬಿದ್ದ ನೀರು ಬೇಗ ಇಂಗಿ ಕೆಳಗಡೆ ಹೊರಟೋಗ್ಬಿಡುತ್ತೆ ಹಿಂಗೀ ಕೆಳಗಡೆ ಹೊರ್ಟೋಗೋದ್ರಿಂದ ಫ್ಲೋರೈಡಲ್ಲಿ ಜಮ ಆಗೋಲ್ಲ ನೀವು ಫ್ಲಡ್ ಏನಾಗುತ್ತೆ ನೀರು ಆವಿ ಆಗುತ್ತೆ ಆ ಫ್ಲೋರೈಡ್ ಅಲ್ಲೇ ಬೀಳ್ತಾ ಬೀಳ್ತಾ ಹೋಗ್ತಿರ್ತೈತೆ ಅದೇನಾಗುತ್ತೋ ಉಪ್ಪಿನ ಗದ್ದೆಯಾಗಿ ಉಪ್ಪಿನ ಹೊಲವಾಗಿ ಪರಿವರ್ತುತ್ತೆ ಈ ವಿಧಾನದಲ್ಲಿ ಅದೊಂದು ಅನುಕೂಲ ಇರುತ್ತೆ ಅಲ್ಲ ಅಂತ ಇದು ವೆಚ್ಚದ ವಿಧಾನಕ್ಕೆ ಬಂದರೆ ನೀವು ಬೇರೆ ಏನೇನು ನೀವು ಒಂದು ಎಕರೆಗೆ ಲ್ಯಾಟ್ರಲ್ಲಾಕಿ ಮಾಡ್ತೀರೋ ಅಷ್ಟೇ ದುಡ್ಡಲ್ಲಿ ನಿಮ್ಮ ಜಮೀನಿಗೆಲ್ಲ ಮಾಡ್ಕೋಬೋದು ಆಮೇಲೆ ಇದ್ರಿಗೆ ಇಲಿ ಕಡಿಯ ಸಮಸ್ಯೆ ಯಾವುದು ಬರಲ್ಲ ಯಾವ ಪ್ರಾಣಿನೂ ಈ ಪೈಪ್ ಕಚ್ಚಲ್ಲ ಯಾಕೆಂದ್ರೆ ಅದು ನೀರಿನ ಮೂಲಕ ಬಂದು ಪೈಪ್ ಕಚ್ಚೋದು ಇಲ್ಲಿ ನೋಡಿ ನೀವು ಟೆಂಪ್ರೇಚರ್ ಹೆಂಗಿದೆ ಅಂತನಂತ ಮಳೆ ಬಂದಷ್ಟೇ ಇದಾಗೋದಿರೋದ್ರಿಂದ ಇಲ್ಲಿ ಬಾಯ ಆಗಲ್ಲ ಪ್ರಾಣಿಗಳಿಗೆ ಬಾಳಿಕೆ ಬರುತ್ತೆ ಒಂದು ಹತ್ತು ಹದಿನೈದು ವರ್ಷ ಬಾಳಿಕೆ ಇದು ಬಾಳಿಕೆ ವಿಚಾರಕ್ಕೆ ಬಂದರೆ ಎಲ್ಲ ಟ್ಯೂಬಲ್ಲೇ ವಿನ್ಯಾಸ ಮಾಡಿರೋದಿತ್ತು ಯಾವ ಏನು ಏನು ಎಕ್ವಿಪ್ಮೆಂಟ್ ಏನು ಹಾಕಿಲ್ಲ ಇಲ್ಲ ಇಲ್ಲಂತ ಪ್ರತಿಯೊಂದು ಭಾಗಕ್ಕೂ ನೋಡಿರಿ ನೇರವಾಗಿ ನೀರು ತಲುಪೋದ್ರಿಂದ ಭೂಮಿಗೆ ಅನೌಶ್ಯಕವಾಗಿ ಹಾಳಾಗಲ್ಲ ಏನು ಮೈಕ್ರೋಟೋಬಗ್ ಒಂದು ಭಾಗದಾಗ ಬಿದ್ದು ಎಲ್ಲ ಕಡೆಗೂ ಅದು ಭೂಮಿಯಿಂದ ಚಲಿಸುತ್ತೆ ಇಲ್ಲಿ ಗಾಳಿಯಿಂದಲೇ ಚಲಿಸೋದ್ರಿಂದ ನೇರವಾಗಿ ಸಾರ್ವಜನಿಕ ಗಿಡಗಳೆಲ್ಲ ಪಡಿತಾವೆ ಯಾವಾಗ ಗಿಡಗಳು ನೇರವಾಗಿ ಪಡೆಯೋದ್ರಿಂದ ಎಲೆಯಲ್ಲೇ ಪೋಷಕಾಂಶ ಇರ್ಕಂಬಿಡ್ತವೆ ಪ್ರಕೃತಿಯಲ್ಲಿ ಬೇರಿಂದ ತಂದರೆ ನೀವು ಬೇಗ ರೋಗಕ್ಕೆ ತುತ್ತಾಗ್ತವೆ ಅದಕ್ಕೋಸ್ಕರ ಅಲ್ವರ ನೀವೆಲ್ಲ ಔಷಧಿ ಟಾನಿಕ್ಗಳನ್ನೆಲ್ಲ ಈಗ ಎಲೆಗೆ ಸಿಂಪಡಿಸೋದು ಯಾಕೆ ಅಂತಂದರೆ ಬೇರಿಗೆ ಹಾಕೋಲ್ಲ ಎಫೆಕ್ಟಿವ್ ಆಗಿ ಹೋಗ್ಬೇಕು ಅಂದರೆ ಎಲೆಯಿಂದ ಹೇಳ್ಕೊತೀವಿ ಎಲೆ ಯಾವಾಗಲೂ ಹಸಿರಾಗಿದ್ದರೆ ರೋಗ ಬರೋದು ಚಾನ್ಸಸ್ ಕಮ್ಮಿ ಅದಕ್ಕೆಲ್ಲ ನೋಡ್ತ ಇನ್ನು ನೀವೆಲ್ಲ ಮುಂಗಾರಾಗೆಲ್ಲ ನೋಡಿದಿರಿ ಹಸುಗಳು ಎಲ್ಲನ ಹಸಿರು ಮೇವನ ಹೆಚ್ಚು ಮೇಯೋಲ್ಲ ಮೇಯ್ದರೆ ಅದಕ್ಕೆ ಡಿಸೆಂಟ್ರಿ ಆಗಿಬಿಡುತ್ತೆ ಯಾಕೆಂದರೆ ಸಾರ್ವಜನಿಕ ಹೆಚ್ಚಿಗೆ ಇರೋದ್ರಿಂದಲ್ಲ ನಮ್ಮ ಮೇ ತೆಂಗಲ್ಲೆಲ್ಲ ನೋಡಿ ಸುಳಿ ಗರಿಗಳಿಗೆ ಯಾವಕ್ಕೂ ರೋಗ ಬಂದಿಲ್ಲ ಯಾವ ಪಕ್ಕಕ್ಕೆ ಇದಾಗಿದವೋ ಆ ಗರಿಗೆ ರೋಗ ಬಂದಿರೋದು ಈ ವಿಧಾನ ಅಳಿಸೋದ್ರಿಂದ ಏನಾಗುತ್ತೆ ವರ್ಷಕ್ಕೆ ನಾಲ್ಕು ಬೆಳೆನ ನೀವು ಫೀಲ್ಡಲ್ಲಿ ಬೆಳೀಬಹುದು ಹೆಸ್ರು ಕಾಳು ಎರೆಸಿರ್ತೀರ ಅದು ಒಂದು ವಿಧಾನ ಒಂದು ಚಕ್ರ ಹೇಳ್ತೀನಿ ನೋಡ್ರಿ ಕಾಳು ಇರುತ್ತೆ ಅದು ಮಾರ್ಚಿಂದ ಮಾರ್ಚ್ ಬರೋ ಮೊದಲನೇ ಮಳೆಗೆ ಹೆಸರು ಕಾಳು ಎರಸಿರೋದು ಹೆಸ್ರು ಕಾಳು ಇನ್ನೇನು ಜೂನ್ ಜುಲೈಗೆ ಕಟಾವ್ ಆಗುತ್ತೆ ಆ ಕಾಳು ಇನ್ನೇನು ಕೀಳ್ತೀವಿ ಅಂದಾಗ ಅದಕ್ಕೆ ಭತ್ತ ಹೊಡೆಯೋದು ಭತ್ತ ಇನ್ನೇನು ಡಿಸೆಂಬರ್ ಇನ್ನೇನು ಕಟ್ಟಾಗುತ್ತೆ ಅಂದೋ ಕಡಲೆ ಹೊಡಿಯೋದು ಕಡಲೆ ಆ ಚಳಿಗೆ ಒಂದು ಬೆಳೆಯುತ್ತೆ ಇನ್ನೇನು ಭತ್ತ ಕಟ್ಟ ಕಡಲೆ ಇನ್ನೇನು ಕಟಾವು ಮಾಡ್ತಿದ್ವಿ ಜನ್ವರಿ ಫೆಬ್ರವರಿಲಿ ರಾಗಿ ಏನಾರ ಒಣ ಬೇಸಾಯಿದವು ಜೋಳ ಚಲ್ಕೋಬೋದು ಇನ್ನೇನು ಹಂಗೆ ತಿರ್ಗ ಮ ರೊಟೇಟ್ ತಿರ್ಗ ಮೊದ್ಲಿಂದ ಬರುತ್ತೆ ಜೋಳದ ಕುಳಿಗೆ ಹೆಸರು ಎರಚೋದು ಒಂದು ಬೆಳೆ ಸ್ಟ್ಯಾಂಡಿಂಗ್ ಇದ್ದಾಗೆ ಒಂದು ಬೆಳೆ ಸಿಟ್ಟಿಂಗ್ ಮಾಡೋದು ಅದು ಅವಾಗ ನಿಮಗೆ ಕಲ್ಟಿವೇಶನ್ ಮಾಡೋ ಸಮಸ್ಯೆ ಬರುತ್ತೆ ಹೆಸರು ಸತ್ತು ಭತ್ತಕ್ಕೆ ಶಕ್ತಿ ಓದಕ್ಕೆ ಕೊಡಿಸುತ್ತೆ ಭತ್ತ ಸತ್ತು ಕಡ್ಲಿಗೆ ಶಕ್ತಿ ಓದಕ್ಕೆ ಕೊಡುತ್ತೆ ಕಡಲೆ ಸತ್ತು ತಿರ್ಗಾ ಒಣ ಬೇಸಿಗೆ ಬೆಳೆಗೆ ಇದು ಮಾಡಿಕೊಡುತ್ತೆ ಪಲ್ಟಿಲಿಟಿನೂ ಅಲ್ಲೇ ನಿರಂತರವಾಗಿ ಅದು ಶಕ್ತಿನ ಪಡ್ಕೊಳುತ್ತೆ ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಸಮಯ ಉಳಿಯುತ್ತೆ ಒಂದೇ ಎಕ್ರೆಯಲ್ಲಿ ನಾಲ್ಕು ಬೆಳೆನ ನೀವು ಬೆಳೀಬೋದು ಅದನ್ನ ಈಗ ಒಂದು ಬೆಳೆನ ಕಿತ್ತು ಒಂದು ಬೆಳೆನ ಸ್ಟಾರ್ಟ್ ಮಾಡೋದಕ್ಕೆ ಮಧ್ಯ ನಿರ್ವಹಣೆ ವೆಚ್ಚ ಎಷ್ಟಿರುತ್ತೆ ನೋಡ್ರಿ ಉಳಬೇಕು ತಿರ್ಗ ಕಳೆ ತೆಗಿಬೇಕು ಅದನ್ನೆಲ್ಲ ನೀಟ್ ಮಾಡಬೇಕು ಬದು ಮಾಡಬೇಕು ಸಮ ಮಾಡಬೇಕು ಪ್ರಿಪ್ರೇಷನ್ ಏನಿಲ್ಲ ಈ ಪ್ರಕೃತಿ ಕಳೆಗೆ ಯಾರು ಕಳೆ ಗಿಡಗಳಿಗೆ ಯಾರು ಉತ್ತಲ್ಲ ಬಿತ್ತಲ್ಲ ಅವೇ ಬೀಳ್ತಿರ್ತವೆ ಒಂದು ಕಳೆ ಸತ್ತಾಗಿ ಇನ್ನೊಂದು ಕಳೆ ಹುಟ್ಟುತ್ತಾ ಇರ್ತೈತೆ ಅದು ಆ ನಿಯಮ ಇಲ್ಲಿ ಅನುಸರಿಸಿದೀವಲ್ಲ ನಂತರ ಇದನ್ನ ನೀವು ಪುಕೋವಕ್ಕ ಇದನ್ನೇ ಮಾಡಿ ಅವನು ಪ್ರಪಂಚದಲ್ಲಿ ನೊಬೈಲ್ ಪಾರಿತೋಷಕ ಪಡೆದಿರೋದು ಯಾವ ಉತ್ತು ಬಿತ್ತು ಮಾಡಿರೋ ಆಧುನಿಕ ರೈತರಿಗೆ ನೊಬೈಲ್ ಪಾರಿತೋಷಕ ಬಂದಿಲ್ಲ ಅಲ್ಲಿ ಸತ್ಯ ಎಲ್ಲ ಐತಿ ಅಂತ ನಿಮಗೆ ಅರ್ಥ ಆತಲ್ರ ಪ್ರಕೃತಿ ಶಕ್ತಿ ಹೆಂಗಿದೆ ಅಂತ ನಾಲ್ಕು ಬೆಳೆ ಬೆಳೆದ್ರೆ ಈಗ ಸಮಸ್ಯೆ ಏನು ಬರುತ್ತೆ ಅಂತ ನಾನು ಹೇಳೋದು ಖಂಡಿತ ಏನೂ ಇಲ್ಲ ಯಾರು ನಾಲ್ಕು ಬೆಳೆ ಬೆಳೀತಾ ಇಲ್ಲ ನಾವು ಏನೇ ಯಂತ್ರೋಪಕರಣ ಅವನು ಏನೇ ಸುಧಾರಿಸಿದ ಬೇಸಾಯ ಇಟ್ಕೊಂಡ್ರು ವರ್ಷಕ್ಕೆ ಎರಡು ಬೆಳೆ ಬೆಳೆದಿರಚ ಅಂತ ಈ ಥರ ನೀವು ಮಾಡೋದ್ರಿಂದ ನ್ಯಾಚುರಲಿಟಿ ಮಾಡ್ಕೊಳೋದ್ರಿಂದ ನಿಮಗೆ ನಾಲ್ಕು ಬೆಳೆ ಇದು ಈ ಬೆಟ್ಟ ಕಡಿಮೆ ಇದ್ದಂಗೆ ಈಗ ತಗ್ಗೆಲ್ಲ ಕಡಿಮೆ ಇದ್ದಂಗೆ ಈ ದಿಣ್ಣೆ ಎಲ್ಲ ಬೆಟ್ಟ ಇದ್ದಂಗೆ ನೀರು ಬಿದ್ದಿದ್ದು ಬೇಕಿಲ್ಲದ್ದು ಹಿಂಗಿ ಕೆಳಗೆ ಹೋಗ್ತಾ ಇರ್ತೈತಿ ಗಾಳಿ ನೀರು ಜತಿಯಾಗಿದ್ದರೆ ಅದು ಸೃಷ್ಟಿಯಾಗೋದು ಗಾಳಿ ಹಗುರವಾದ ವಸ್ತು ನೀರು ಭಾರವಾದ ವಸ್ತು ಅವೆಲ್ಲರೂ ಜತಿ ಮಾಡಬೇಕು ಅಂದರೆ ಎಲ್ಲಿ ಮಾಡಬೇಕು ಅಂದರೆ ಈ ಟಾಪ್ ಸೈಲಾಗ ಆಗಬೇಕು ಆಗಬೇಕು ಅಂದರೆ ನಿಮ್ಮ ಭೂಮಿ ಏರಿಳಿತಾ ಇರಬೇಕು ಏರಿಳಿತಾ ಇರೋದ್ರಿಂದ ನೋಡಿ ಈ ಥರ ನಾಲ್ಕು ಬೆಳೆನ ನೀವು ಒಂದು ಫೀಲ್ಡ್ ಬೆಳೆ ಮಾಡ್ಬೋದು ಎಲ್ಲ ತೋಟಗಾರಿಕೆ ಜೀರೋ ಕಲ್ಟಿವೇಶನ್ ನೀವು ಕೇಳಿದ್ದೀರಿ ಆಲ್ರೆಡಿ ನಾವು ಈ ಅಗ್ರಿಕಲ್ಚರ್ನು ಜೀರೋ ಕಲ್ಟಿವೇಶನ್ನಾಗಿ ಮಾಡಬೇಕು ಅಂತ ನಂತ ಯಾಕೆ ಈ ವೆಚ್ಚ ಈ ಸಮಯ ಅವೆಲ್ಲ ಕೃತಕ್ವಾಗೋದ್ರಿಂದ ಈ ನಮಗೆ ಸ ಆರ್ಥಿಕವಾಗಿ ಹೊರೆಯಾಗ್ತಾ ಇತ್ತು ವ್ಯವಸಾಯ ಪ್ರಕೃತಿನೇ ಮಾಡೋದ್ರಿಂದ ನಮಗೆ ಆರ್ಥಿಕವಾಗಿ ಆಗಲ್ಲ ಅದೆಲ್ಲ ವ್ಯವಸಾಯ ಅದು ನಿರಂತರವಾಗಿ ನಡೀತೈತಿ ಯಾವುದು ಸಹಜವಾಗಿರೋದು ಸರಳವಾಗಿರೋದು ನಿರಂತರವಾಗಿ ನಡೀತೈತಿ ಕೃತಕ್ವಾದ್ದು ವೆಚ್ಚದಾಯಕವಾದವು ಅದು ಯಾವತ್ತೂ ನಿರಂತರವಾಗಿರೋಲ್ಲ ಈಗ ನೀವೇನು ನೋಡ್ತಿದ್ದೀರಾ ಈಗ ಕೆ ಜಿ ಎಫ್ ಕುದುರೆ ಮುಖ ಅಂತ ನೋಡ್ತಿದ್ದೀರ ಗಣಿಗಾರಿಕೆ ವಿಚಾರಕ್ಕೆ ಬಂದರೆ ಈ ಭೂಮಿ ಸಾರ ಹೋದ್ರಿಗೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಕೀಟನಾಶಕ ಹಾಕಿ ನಾವು ಬೆಳೆಯೋದ್ರಿಂದ ಭೂಮಿ ಸಾರ ಎಲ್ಲಿಂದ ತಕ ಇರುತ್ತೆ ಕುದುರೆ ಮುಖದಂಗೆ ಹೆಂಗೆ ಗದ್ರ ಮೇಲೆ ಹೆಂಗೆ ಬಾಕ್ಲಾಕಂತ ಗಣಿಗಾರಿಕೆ ಮಾಡ್ದಂಗೆ ನಾವು ವ್ಯವಸಾಯ ಇದ್ವಿ ಇದು ನಿರಂತರವಾಗಿ ನಡೆಯೋ ಜೀವನ ಇದು ಇದು ನಿಂತೋಗೋ ಅಂಥ ಪ್ರಕ್ರಿಯೆ ಅಲ್ಲ ಈಗ ಸಾವಿರಾರು ಐದು ಸಾವಿರ ವರ್ಷದಿಂದ ಬೆಳೆದು ಜೀವನ ಮಾಡ್ಕೊಂಬಂದಿರೋದು ಬರೀ ಐವತ್ತು ವರ್ಷಕ್ಕೆ ಇದೆಲ್ಲ ಅಂತ ಇದ್ದೀವಿ ನೋಡಿ ಈ ಇದೆಲ್ಲ ಅನ್ಯಾಚುರಲ್ ಆಗಿರೋದ್ರಿಂದ ವ್ಯವಸಾಯ ನಮಗೆ ಕಷ್ಟ ಅಂತ ಅನ್ನಿಸ್ತೈತೆ ನ್ಯಾಚುರಲ್ ಆಗಿದ್ದಾಗ ಯುವಕರು ಹೆಚ್ಚು ಆಕರ್ಷಿತರಾಗಬೇಕು ಇದರಲ್ಲಿ ಯುವಕರು ಹೆಚ್ಚೆಚ್ಚು ಬಂದಷ್ಟು ಇದು ಉಳಿತೈತೆ ಈಗೆಲ್ಲ ಇದು ವ್ಯವಸಾಯ ಮಾಡ್ತಿರೋರಲ್ಲ ಈಗ ರಿಟೇಲ್ಡ್ ಏಜ್ಗಿಂತ ಮಿ ಇದ್ದವ್ರ ವಯಸ್ಕರು ಮಾಡ್ತಾ ಇರೋದೆಲ್ಲ ನಂತ ಆಮೇಲೆ ಅವರು ಸಂಪ್ರದಾಯವಾದಿಗಳು ಆದ್ದರಿಂದ ಆಧುನಿಕತೆಯೇ ಒಪ್ಪಲ್ಲ ಆಧುನಿಕತೆಗೂ ನ್ಯಾಚುರಲ್ ಆಗಿರೋ ಆಧುನಿಕತೆ ನಾವು ಅಳ್ವಡಿಸ್ಕೋಬೇಕು ನೀವು ನೀರು ಗಾಳಿ ನೋಡ್ರಿ ಜತಿಯಾಗಿ ಹಂಗೆ ಹಿಮ ಹಿಮ ಹೋಗೋದ್ರಿಂದ ಮಾನ್ಸೂನ್ ಯಾವಾಗ್ಲೂ ಮಾನ್ಸೂನ್ ನಿಮ್ ಜಮೀನ್ಗೆ ಸರ್ ಕೆಳಗಡೆ ನೀವು ಭೂಮಿಯಿಂದ ಮೈನ್ ಸಬ್ಲೈನ್ ಇಂದ ಮೇಲೆ ಎಮ್ ಎಂ ಲ್ಯಾಟ್ರಲ್ ರನ್ ಮಾಡಿದೀವಿ ಅಲ್ಲಿ ಟೀ ಕೊಟ್ಟಿದೀವಿ ತ್ರೀ ವೇ ಟೀ ಹಾಕಿದೀವಿ ಆ ಕಡೆ ಈ ಕಡೆ ಒಂದಡಿ ಒಂದಡಿ ತಿರುಗಿ ಲ್ಯಾಟ್ರಲ್ನ ಕಟ್ ಮಾಡಿ ಅವನ್ನ ರಸಮಟ್ಟಕ್ಕೆ ಅವನ್ನ ಜೆಟ್ಗಳ್ನ ರೈನ್ ಜೆಟ್ಗಳನ್ನ ಮೇಲ್ ಇದಾಕಿದೀವಿ ಆ ಅದಕ್ಕೆ ಒಂದು ಒತ್ತಡದಲ್ಲಿ ನೀರು ಗುದ್ದಿಯೋದ್ರಿಂದ ಏನಾಗುತ್ತೆ ಆ ಪೋರ್ಸ್ಗೆ ನೀರು ಗಾಳಿಗಿಂತ ಅಗೂರ್ವಾಗಿ ಹಣಿಗಳು ಹೊಡೆದು ಗಾಳಿಗೆ ಮಿಕ್ಸ್ ಆಗುತ್ತೆ ಮೇಲ್ಗಡೆ ಈ ಜಟ್ಗಳು ನೀವೇ ಮಾಡ್ಕೊಂಡು ಮಾಡ್ಕೋಬಹುದು ನೀವು ಮಾಡ್ಕೋಬಹುದು ಬರಲ್ಲ ಅಂದ್ರೆ ನಾವು ಮಾಡಿ ಕೊಡ್ತೀವಿ ಅದೆಲ್ಲ ನಂತರ ಏನು ಒತ್ತಾಯ ಏನಿಲ್ಲ ಮೈಕ್ರೋಟು ಅದು ಫೋರ್ ಎಮ್ ಎಮ್ ಇನ್ನರ್ ಐತೆ ಸಿಕ್ಸ್ ಎಮ್ ಎಮ್ ಔಟರ್ ಐತೆ ಅದು ನೂರ ಇಪ್ಪತ್ತಿಂತದೊಂದು ನೀವು ಅಳವಡಿಸಿದ್ರೆ ನಿಮ್ ಜಮೀನು ಸಕಲೇಶ್ಪುರನೂ ಹೌದು ಮಣ್ಣ್ ಆಗೊಂಬೆನೂ ಮಾಡ್ಕೋಬಹುದು ಚಿರಾಪುಂಜಿನೂ ಮಾಡ್ಕೋಬಹುದು ನಂತ ನಲ್ವತ್ತು ನಿಮಿಷಕ್ಕೆ ಮಾನ್ಸೂನ್ ಬಂದ್ಬಿಟ್ಟು ಅದಂಗೆ ಚೌಕಾಕಾರವಾಗಿ ಮಾಡೋದ್ರಿಂದ ನಿಮ್ ಭೂಮಿಗೆ ಬೇಗ ಹೊಂದ್ಕೊಳತ್ತೆ ಈಗ ನೀವು ನೋಡಿದ್ರೆ ಆಗಲೇ ಬಂದು ಒಣ ಆಗಿದ್ದು ಪ್ರದೇಶ ಈಗ ನೋಡಿ ಈಗ ಆಲ್ರೆಡಿ ಈಗ ಎಲ್ಲ ತೋಯಿಸಿದೆಯಲ್ಲ ಅಂತ ನೀವು ಟಾಪ್ ಸೈಲ್ಗೆ ಅಷ್ಟೇ ನೀರು ಕೊಡಬೇಕಾಗಿರೋದು ಎನ್ವೈರ್ಮೆಂಟಿಗೆ ನೀರು ಕೊಡೋದ್ರಿಂದ ಅರ್ಧತೆ ಕಾಪಾಡಬೇಕು ತೇವಾಂಶದಲ್ಲಿ ಮಾನ್ಸೂನಾಗಿ ನೋಡ್ರಿ ಸಹ ನೀವು ಒಂದು ಕಡ್ಡಿ ಕಡ್ದೆಸಿದ್ರೆ ಅಲ್ಲೇ ಚಿಕ್ಕರುತ್ತೈತೆ ಯಾಕಂದ್ರೆ ಗಾಳಿಯಲ್ಲೇ ಅಷ್ಟು ಅದು ವಾತಾವರಣನ ಒದಗಿಸ್ಕೊಟ್ಟಿರ್ತೈತೆ ಆ ಕಡ್ಡಿಗೆ ಬೇಕಾದಂಥ ತೇವಾಂಶನ ಬರೀ ಗಾಳಿನೇ ಒದೊಡ್ತಿರುತ್ತೆ ನಿಮ್ಮ ಪ್ರಕಾರ ಎಷ್ಟು ಈ ತರ ನೂರ್ ಇಪ್ಪತ್ತೈದು ಜೆಟ್ ಹಾಕ್ಬಿಟ್ರೆ ನೀವು ಈ ಪ್ರತಿ ಒಂದು ಇಂಚಿಗೂ ನಿಮ್ಮ ಜಮೀನಿಗೆ ಪಡೆಯುತ್ತೆ ಆಮೇಲೆ ಪಕ್ಕದಲ್ಲಿ ಏನಾನ ಅರಣ್ಯ ಕೃಷಿ ಹಾಕಿದ್ರೆ ಅದನ್ನ ನೀವು ಕೂಡ ಬದುಕಂತ ನೂರ್ ಇಪ್ಪತ್ ಜೆಟ್ ಬೇಕಾಗುತ್ತೆ ಇದು ಎಲ್ಲಾ ಬೆಳೆನೂ ಮಾಡ್ಕೋಬಹುದು ಇದು ಎತ್ತರ ಹಾಕದಂಗೆ ಇದ್ರ ಎಫೆಕ್ಟ್ ಇನ್ನು ಹೆಚ್ಚಾಗ್ತಿರುತ್ತೆ ಕಬ್ಬುಗಳಿಗೆ ಏನ್ ಬೆಳಿತೀರೋ ಅವಾಗ ನಿಮ್ಮ ಮಣ್ಣಿನ ಮೂಲ ರುಚಿನ ಈ ಹಿಡಿದು ಬೆಳಿತಾವ್ ಭೂಮಿಗಳು ಬೆಳೆಗಳು ಈಗ ನಾವು ಆಗ್ತಾ ಇರೋದೆಲ್ಲ ರಸಗೊಬ್ಬರ ಎಲ್ಲೋ ಇರೋದು ಈಗೆಲ್ಲ ಫ್ಯಾಕ್ಟ್ರಿ ರುಚಿ ಬರ್ತಾ ಇರೋದು ಅದೆಲ್ಲ ನಾನು ಕಂಪ್ನಿ ರುಚಿ ಇರೋದು ನಿಮ್ಮ ಮೂಲ ಸೊಗಡು ಬರಬೇಕು ಅಂದ್ರೆ ನಿಮ್ಮ ನೆಲದ್ದು ಈ ಥರ ನೀರು ಮಾಡಲೇಬೇಕು ಅದಕ್ಕೆ ದೇವರು ಸಮುದ್ರ ಇದ್ದರು ಸಮುದ್ರ ತಂದು ಎಲ್ಲ ಸಣ್ಣ ಸಣ್ಣದಾಗಿ ಹನಿ ಹನಿಯಾಗಿ ಹೋಯ್ತಾನೆ ಅಂತ ನಂತ ನೋಡಿ ಮೊದಲು ಈ ಜೂನ್ ಜುಲೈಯಾಗೆ ಹನಿ ಸಣ್ಣ ಪ್ರಮಾಣದಾಗ ಬರುತ್ತೆ ಇನ್ನೇನು ಮಳಕೆ ಹೊಡೆದು ಗರಿ ಆಗೈತೆ ಅಂತಿದ್ದಂಗೆ ಆವಾಗ ಸಾರ್ವಜನಿಕದ ಅವಶ್ಯಕತೆ ಇರುತ್ತೆ ಗಿಡಕ್ಕೆ ಆವಾಗ ದೊಡ್ಡ ಮಳೆಗಳು ಹಿಡಿತವೆ ದೊಡ್ಡ ಮಳೆಗಳು ಬಂದಿದೇನೋ ಆಗಷ್ಟು ಅದೆಲ್ಲ ಮುಗ್ದಾದ ಬಗ್ಗೆ ಇದು ಹೂ ಹೊಡಿಯೋಕೆ ಹಿಡಿಯುತ್ತೆ ಹೂ ಹೊಡೆದಾಗ ಪರಾಗ ತೊಳ್ಕೋಬಾರ್ದು ಅಂತ ತಿರ್ಗ ಸಣ್ಣ ಮಳೆಗಳು ಸ್ಟಾರ್ಟ್ ಆಗ್ತವೆ ನೋಡಿ ಹೆಂಗ್ ಪ್ರಕೃತಿ ಇದು ಮಾಡಿದೆ ಅಂತನ ಯಾರು ಹೇಳ್ಕೊಟ್ಟಿಲ್ಲ ಮಾಡಿಲ್ಲ ಹೆಂಗ್ ಟೆಕ್ನಾಲಜಿ ಅಳವಡಿಸಿದೆ ಅಂತನಂತ ಇದನ್ನ ದೇವ್ರು ಅಂದಲ್ಲ ಇನ್ಯಾವುದೊಂದು ದೇವ್ರು ದೇವ್ರನ್ನ ಸರ್ ಅದು ನ್ಯಾಚುರಲ್ ಆಗಿ ಆಗೋದ್ರಿಂದ ಈ ಆಹಾರ ಆಶ್ರಯ ಸಿಕ್ಕಿರ ನಿಮ್ಗೆ ಬೇರೆ ತಕ್ಕ ಹೋಗೋ ಅವಶ್ಯಕತೆನೇ ಇಲ್ಲ ಅವರ ನೀವು ಎಜುಕೇಶನ್ ಮಾಡ್ತಿರೋದು ಕೆಲಸ ಮಾಡ್ತಿರೋದು ಎಲ್ಲ ಆಹಾರ ಆಶ್ರಯ ಅಷ್ಟಕ್ಕೆ ಅಲ್ಲ ಅನ್ನರ್ತಾರೆ ಅವೆರಡು ಮೂಲಭೂತ ಸೌಕರ್ಯಕ್ಕೋಸ್ಕರ ಇಷ್ಟು ದೊಡ್ಡ ಬೇಕಿಲ್ಲ ಅಂತ ಅನವಶ್ಯಕವಾದ ವ್ಯವಸ್ಥೆಗಳು ಬೆಳಿತಾ ಅಲ್ಲಿ ತೋರಿಸ್ತೀನಿ ನಿಮಗೆ ಡೆಮೋ ಪೀಸ್ ಬೇಕಾದ್ರೆ ಮೆಟೀರಿಯಲ್ ನೀವು ಹೆಂಗೆ ಹೆಂಗೆ ಅಂತ ಅದನ್ನೆಲ್ಲ ಮಾಡ್ಕೋಬಹುದಲ್ಲ ಇದನ್ನ ನಿಮ್ಗೆ ಯಾವ ತರ ಮಾಡ್ಕೊಳೋದು ಅಂತ ತೋರಿಸಬಹುದ ನೋಡಬಹುದು ನೋಡ್ಬೋದು ಇದ್ರಲ್ಲಿ ಅಂತದೇನೆಲ್ಲ ಇದು ವಾಣಿಜ್ಯ ದೃಷ್ಟಿಯಿಂದ ಏನ್ ಮಾಡಿರಲ್ಲ ಎಲ್ಲರೂ ಅನುಕೂಲ ಪಡ್ಕೊಳ್ಳಿ ನೀರ್ ಉಳ್ಕೊಳ್ಳಿ ಪ್ರಕೃತಿ ಬದುಕಲಿ ಅಂತಲೇ ಮಾಡಿರೋದು ಮಾಡಿರೋದಿಗೆಲ್ಲ ಸಕಲಿಷ್ಟು ಸಸ್ಯ ರಾಶಿಗೂ ನೀರು ಹೋಗುತ್ತಿದ್ರೆ ಹಾಕೋದ್ರಿಂದ ನೀವು ಮೈಕ್ರೋಟು ಎಲ್ಲ ಹಾಕೋದ್ರಿಂದ ಬರೀ ನಿಮ್ಮ ವಾಣಿಜ್ಯ ಬೆಳೆಗಳು ಅಷ್ಟೇ ನಿಮ್ಮ ತೋಟದಲ್ಲಿ ಕುಡಿತವೆ ಇದನ್ನ ಹಾಕೋದ್ರಿಂದ ನಿಮ್ಮ ಸುತ್ತಮುತ್ತ ಇರೋ ಗಿಡ ಮರಗಳು ಎಲ್ಲ ಬದುಕೊಂತಾವೆ ಇದ್ರದ್ದು ನೋಡಿರಿ ಇದೆಲ್ಲ ಈ ವಿಧಾನ ಅಲ್ಲಿ ನೀವೇನು ಪಿ ಯು ಸಿ ನೋಡಿದ್ರೆ ಮೊದಲನೇ ಇದಕ್ಕೆ ಅದಕ್ಕೆ ನವೀನ ಆವಿಷ್ಕಾರಗಳು ಇದ್ರಿಗೆಲ್ಲ ನಂತ ಪರಿವರ್ತಿತ ಇದಾಗಿರೋದೆಲ್ಲ ಅದರಲ್ಲಿ ಬೆಳಕು ಒಳಗಡೆ ಹೋಗೋದ್ರಿಂದ ಪಾಚಿ ಒಳಗಡೆ ಫಾರ್ಮಿನೇಷನ್ ಆಗೋದು ಪಾಚಿ ಫಾರ್ಮನೇಷನ್ ಆಗ್ತಿದ್ರಿಂದ ಅದೇನಾಗುತ್ತೆ ಮೋಟ್ರ್ ಆನ್ ಮಾಡಿದಾಗ ಬಂದು ಹೆಡ್ಗಳಿಗೆ ಬ್ಲಾಕ್ ಆಗೋದು ದಿನ ರಿಪೇರಿ ಮಾಡೋ ಕೆಲಸ ಆಗೋದು ಆಮೇಲೆ ಪಿ ಯು ಸಿನ ಫ್ಲೆಕ್ಸಿಬಲ್ ಮಾಡೋಕ್ಕಾಗಲ್ಲ ಅಲ್ಲಿ ಬಿಚ್ಚಿ ರಿಪೇರಿ ಮಾಡೋಕ್ಕಲ್ಲ ಅದಕ್ಕೆ ನಾವು ಇದೆಲ್ಲ ಲ್ಯಾಟ್ರಲ್ಲಾಗಿ ಮಾಡಿ ಈ ಥರ ಉಕ್ಸ್ ವಿಧಾನ ಅವಾಗ ನಮಗೆ ಗೊತ್ತಿರಲಿಲ್ಲ ಈ ಉಕ್ಸ್ ವಿಧಾನ ಮಾಡ್ಕೊಂಡಿದ್ವಿ ಮಾಡೋದ್ರಿಂದ ಹಿಂಗೆ ಮೇಲೆ ತಗಲಾಕದಷ್ಟೇ ಇದು ದಾರ್ಗಳಿಗೆ ಹ್ಯಾಂಗ್ ಮಾಡೋದಷ್ಟೇ ಹ್ಯಾಂಗ್ ಮಾಡೋದ್ರಿಂದ ಎಷ್ಟು ಮ್ಯಾಕ್ ಬೇಕಾದ್ರೂ ನೀವು ಹ್ಯಾಂಗ್ ಮಾಡ್ಕೊಬೋದು ಉಗಿಸ್ಕೊಳ್ಳಿದ್ರಿ ಎಷ್ಟು ಎತ್ರುಕ್ ಬೇಕಾರು ಇದನ್ನು ಏನು ನಿಮ್ಮ ಜಮೀನಲ್ಲಿ ನಾಲ್ಕು ಈ ಥರ ಆಧಾರ್ಗಳ್ನ ಎಳ್ಕೋಬೇಕು ವೈರ್ಗಳ್ನ ಪ್ಲಾಸ್ಟಿಕ್ಕೋ ತಂತಿನೋ ಏನೋ ಎಳ್ಕೊಳೋದ್ರಿಂದ ಮಧ್ಯ ಮಧ್ಯೆ ಈ ಥರ ಹ್ಯಾಂಗ್ ಮಾಡೋದೆಲ್ಲ ನಾನು ಬೇಡ ಅಂತಂದರೆ ರಿಪೇರಿ ಮಾಡಕ್ಕೆ ತಕ್ಕೋಬಹುದು ಈಜಿಯಾಗಿ ಏನನ್ನ ಮಾಡ್ಬೋದು ನೋಡಿರಿ ಈ ಥರ ಮೈಕ್ರೋ ಟ್ಯೂಬ್ಗೆ ವಿನ್ಯಾಸ ಮಾಡಿ ಎಷ್ಟು ಇಂಚು ಸರ್ ಇದು ಸಿಕ್ಸ್ಟೀನ್ ಎಮ್ ಎಮ್ ಪೈಪ್ ಬಂದು ತ್ರೀ ವೇ ಸಿಕ್ಸ್ಟೀನ್ ಎಮ್ ಎಮ್ ಟಿ ಹಾಕೊಂಡು ಇಲ್ಲ ಮುಕ್ಕಾಲಡಿ ಮುಕ್ಕಾಲಡಿ ತಿರ್ಗಾ ಲ್ಯಾಟ್ರಲ್ ಕಟ್ ಮಾಡ್ಕೊಂಡು ಅವಕ್ಕೆ ಮೈಕ್ರೋ ಟ್ಯೂಬ್ನ ಈ ಕಟ್ ಮಾಡ್ಕೊಂಡಿದೀವಿ ಬಂದು ಆ ಹ್ಯಾಂಗಲ್ಲಿ ಗುದ್ದೋದ್ರಿಂದ ಸಂಗರ್ ನೀರು ಕ್ಲಾಶ್ ಆಗುತ್ತೆ ನೀರು ಕ್ಲಾಶ್ ಆಗೋದ್ರಿಂದ ಭಾರವಾದ ದ್ರವ ದ್ರಾವಣ ಅನಿಲವಾಗಿ ಪರಿವರ್ತಿಸುತ್ತೆ ಅನಿಲವಾದಾಗ ಏನಾಗುತ್ತೆ ಗಾಳಿಗೆ ಸೇರ್ಕೊಂಬಿಡುತ್ತೆ ಗಾಳಿಗೆ ಸೇರ್ಕೊಂಡು ಗಾಳಿ ಮಾಧ್ಯಮದಾಗೆ ನಿಮ್ಮ ಜಮೀನಿಗೆಲ್ಲ ಅದು ಅಲೆ ಅಲೆ ಹಂಗೆ ತೇಲಿ ಎಲೆಗೆ ನೇರವಾಗಿ ತಲುಪೋದ್ರಿಂದ ನೋಡಿರಿ ಗಿಡ ಹಿಂಗೆ ಸದೃಢವಾಗಿರ್ತಲ್ ಎಲೆಗಳು ನೀವು ನೋಡ್ತಾ ಇದ್ದೀರಿ ಎಷ್ಟು ಸಾ ಗ್ರೀನಿಶ್ ಆಗಿವೆ ಅಂತನಂತ ನೀವು ಭೂಮಿಲಿ ನೋಡ್ತೀರಿ ಯಾವ ಪೋಷಕಾಂಶನೂ ಕೊಟ್ಟಿಲ್ಲ ಕಲ್ಟಿವೇಶನ್ನು ಮಾಡಿಲ್ಲ ಈ ಥರ ತರಕಾರಿಗೆ ಹೂವಿನ ಬೆಳೆಗಳಿಗೆ ಕಬ್ಬಿಗೆ ರಾಗಿಗೆ ಭತ್ತಕ್ಕೆ ಏನ್ ಬೇಕಾದ್ರೂ ಈ ವಿಧಾನ ಅಳಿಸ್ಕೊಂಡು ನೀವೇ ಮಾಡ್ಕೊಂಡಿರೋ ನಾವೇ ಮಾಡಿರೋದು ರೆಡಿ ಬರಂಗಿದ್ರಿ ಇದೆಲ್ಲ ಈಗ ಈಟ್ ಈಟಾಗಿ ಪ್ರೆಸ್ ಮಾಡ್ತೀವಿ ಈಟ್ ಮಾಡ್ಕೊಂಡ್ ಮೇಲ್ ಪ್ರೆಸ್ ಮಾಡ್ತೀವಿ ಇದನ್ನ ನಾವು ಈಟ್ ಮಾಡಿ ಪ್ರೆಸ್ ಮಾಡಿದ್ವಿ ಅದು ಬಣ್ಣ ಅಷ್ಟೇ ಅದೇ ಜರದೇನ್ ನೀವೇನ್ ಅದು ಇದು ಇನ್ನರ್ ಡಯಾ ಬಂದು ಫೋರ್ ಎಮ್ ಎಮ್ ಐತೆ ಔಟ್ರ್ ಡಯಾ ಬಂದು ಸಿಕ್ಸ್ ಎಮ್ ಎಮ್ ಐತೆ ಸಿಕ್ಸ್ ಎಮ್ ಎಮ್ ಇರೋದ್ರಿಂದ ಎರಡು ಎರಡು ಇಂಚಿಗೆ ಕಟ್ ಮಾಡ್ಕೊಂಡು ಮಧ್ಯೆ ಬ್ಲೇಡಲ್ಲಿ ವಿ ಶೇಪಿಗೆ ಇದನ್ನು ಕಟ್ ಮಾಡ್ತೀವಿ ಕಟ್ ಮಾಡಿ ಮ್ಯಾಗೆ ಹೆಡ್ನ ಸೀಲ್ ಮಾಡ್ತೀವಿ ಸೀಲ್ ಕಟಿಂಗ್ ಹಾಂ ಕಟಿಂಗ್ ಪ್ಲೇಯರಾಗಿ ಮಾಡ್ಕೋಬೋದು ಏನೇ ಥರ ಬೇಕಾದ್ರೂ ಮಾಡ್ಕೋಬೋದು ಮದ್ ಮಧ್ಯೆ ಇದು ತ್ರೀ ಟೂ ಇಂಚ್ ಟೂ ಇಂಚ್ ಬಿಟ್ಬಿಟ್ಟು ಪಂಚ್ ಮಾಡಿ ಇದನ್ನ ಇಂಜೆಕ್ಟ್ ಮಾಡ್ತೀವಿ ಇಂಜೆಕ್ಟ್ ಇದು ಕಂಪ್ನಿ ಮೇಡ್ ಬಂದರೆ ನಿಮಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಹಾ ನಿಮ್ ಮಿಸ್ಟ್ರಿ ಇದೆ ಇರಿಗೆ ಮಿಸ್ಟ್ರ್ ಅಂತ ಇದು ಇರಿಗೇಷನ್ ಆಲ್ರೆಡಿ ಇದೆ ಈ ಇರಿ ಇಸ್ರೇಲ್ ವಿಧಾನ ಅದ್ ಬಂದು ಒಂದು ಎಕ್ರೆಗೆ ನಿಮ್ಗೆ ಅದು ಇಂಡೋರ್ಗೆ ಮಾತ್ರ ಮಾಡಿದ್ದಾರೆ ಔಟ್ಡೋರ್ ಅದು ಅದಾಗೋದಿಲ್ಲ ಯಾಕೆ ಗಾಳಿಗೆ ಅದು ಹೋಗ್ಬಿಡುತ್ತೆ ಬೇಗ ಅದ ಅದ್ರ ಕೆಪಾಸಿಟಿ ಬಂದು ಸಿಕ್ಸ್ ಫೀಟ್ ಅಷ್ಟೇ ಅದಿರೋದು ಸೊ ಇದನ್ನ ನೀವು ಒಂದೊಂದೊಂದೊಂದು ಡೈರೆಕ್ಷನ್ಗೆ ಒಂದೊಂದು ಒಂದೊಂದು ಡೈರೆಕ್ಷನ್ ಈಗ ಐ ಮಾಸು ಬಲ್ಪ್ ಹೆಂಗ್ ನೋಡ್ತೀರಾ ನೀವು ಸರ್ಕಲ್ ಆಗಿ ಎಲ್ಲಾ ಭಾಗಕ್ಕೂ ನೇರವಾಗಿ ನೆರಳಿಲ್ದಂಗೆ ವಿನ್ಯಾಸ ಮಾಡ್ತಾರಲ್ಲ ಇದು ಜಸ್ಟ್ ಲೈಕ್ ವಾಟರ್ ಐ ಮಾಸ್ ಇದು ಎಲ್ಲ ಭಾಗಕ್ಕೂ ನೇರವಾಗಿ ನೀರು ತಲುಪುತ್ತೆ ಭೂಮಿಯಿಂದ ತಲುಪಲ್ಲ ಇದೆ ನೇರವಾಗಿ ಗಾಳಿಯಿಂದ ತಲುಪೋದ್ರಿಂದ ನಿಮಗೆ ಫ್ಲೋರೈಡ್ ಜಮ ಆಗೋ ಸಮಸ್ಯೆ ಬರುತ್ತೆ ಭೂಮಿ ಹಾರ್ಡ್ ಆಗೋದಿಲ್ಲ ಆಮೇಲೆ ಪ್ರತಿ ಗಿಡದ ಮೇಲೆ ಬರೋದ್ರಿಂದ ಎಫೆಕ್ಟಿವ್ನೆಸ್ ಚೆನ್ನಾಗಿರುತ್ತದಲ್ಲ ನಮ್ಮ ಈ ತರ ಸಿಕ್ಸು ಇವು ಇರ್ತವೆ ಆರ್ ಇರ್ತವೆ ಆರ್ ಇರೋದ್ರಿಂದ ಎಕ್ಸ್ ವಿಧಾನಕ್ಕೆ ನಾನು ಅನುಸರಿಸಿದೀನಿ ನಿಮಗೆ ಎಕ್ಸ್ ಬೇಡ ಅಂತಂದ್ರೆ ಆಫ್ ಸರ್ಕಲ್ ಮಾಡ್ಕೋಬೋದು ತಿರುಗ್ಸ್ಕಿರ್ಗ್ಸೋದ್ರಿಂದ ಸ ನೀವು ವಿ ಶೇಪ್ ಮಾಡ್ಕೋಬೋದು ಬೇಕಾದ್ರೆ ರೆಕ್ಟ್ಯಾಂಗಲ್ ಮಾಡ್ಬೋದು ಹೆಂಗ್ ಬೇಕಾದ್ರೆ ನೀವು ವಿಧಾನಕ್ಕೆ ಅಳವಡಿಸ್ಕೋಬೋದು ನಿಮ್ಮ ಬೆಳಿಗ್ಗೆಲ್ಲ ಅಂತ ಅಲ್ಲಿ ನೀವು ಸಲಕರಣೆ ತಂದರೆ ನೀವು ಯಾವ ವಿಧಾನಕ್ಕೂ ಅಳವಡಿಸೋಕ್ಕಾಗಲ್ಲ ಅವನೇನು ಕೊಟ್ಟಿರ್ತಾನೋ ಮೋಲ್ಡಿಂಗ್ ಅಷ್ಟಕ್ಕೆ ನೀವು ಬಳಸ್ಕೋಬೋದು ಅದಕ್ಕೆ ಇದಕ್ಕೆ ಎ ಸಿ ರೈನ್ ಜೆಟ್ ಅಂತ ಆಲ್ ಕಂಡೀಷನ್ ಬರ್ತಿದ್ವಿ ಆಲ್ ಕಂಡೀಷನ್ ಆಲ್ ಸರ್ಕಲ್ ಆಲ್ ಟೈಪ್ ವರ್ಕ್ ಅಂತಂತ ನೀವು ನೇರವಾಗಿ ನೀವು ನೇ ನೇರವಾಗಿ ವ್ಯವಸಾಯಕ್ಕೆ ಏನೇನು ತಲುಪಿಸ್ಬೇಕೋ ದವ ರೂಪಕ್ಕೆ ಅದನ್ನೆಲ್ಲ ಇದು ತಲುಪಿಸುತ್ತೆ ಇದರಲ್ಲಿ ನಾವು ಔಷಧಿ ಕಳಿಸ್ಬೋದು ಗೊಬ್ಬರ ಕಳಿಸ್ಬೋದು ಜೀವಾಮೃತ ಏನೇನು ಕಳಿಸ್ತಿರೋ ಜೀವಾಮೃತ ಉಳಿಬೇಕು ಅಂದ್ರೆ ಅಲ್ಲಿ ಜಲಜನಕ ಬೇಕೇ ಬೇಕಲ್ವ ಪ್ರತಿ ಇದಕ್ಕೆ ನೀವು ಜೀವಿಯೇನೋ ಬಿಟ್ಬಿಡ್ತಿಲ್ಲ ಜಮೀನಿಗೆ ಅಲ್ಲಿ ಜೀವ ಹಣಕ್ಕೆ ಜಲಜನಕ ಜಲ ಜನಕ ಬೇಕಲ್ಲ ಆಗ ಅದನ್ನು ಇದು ನೇರವಾಗಿ ಪೂರೈಸುತ್ತೆ ನಿಮ್ಮ ಜಮೀನಿನ ಡೈ ದಿನನಿತ್ಯದ ಅವಶ್ಯಕತೆ ನೀರನ್ನ ಮಾತ್ರ ಇತ್ತು ತಲುಪಿಸುತ್ತೆ ನೀವು ಫ್ಲಡ್ ಇರಿಗೇಷನ್ ಮಾಡೋದ್ರಿಂದ ಏನಾಗುತ್ತೆ ಅನ್ನ ಜಮೀನಿಗೆ ಅವಶ್ಯಕತೆ ಇಲ್ದವ್ನೆಲ್ಲ ನೀವು ಪೂರೈಸ್ತೀರಾಗುತ್ತೆ ಒಂದು ಸಲ ನೀರಾಯಿಸೋದ್ರಿಂದ ಅದು ಉಳಬೇಕಾಗುತ್ತೆ ತಿರ್ಗ ಯಂತ್ರಗಳು ಬೇಕಾಗುತ್ತೆ ಯಂತ್ರಗಳಿಗೆ ತಿರ್ಗಿ ಹಣ ಬೇಕಾಗುತ್ತೆ ತಿರ್ಗ ಕೃತಕ್ವಾದ ಚಕ್ರಕ್ಕೆ ನೀವು ಸೀಗಾಕೊಳ್ತೀರಲ್ಲ ನಂತ ಹದಿನೈದು ಅಡಿಗೆ ಈ ಥರ ನೀವು ದಾರ್ಗಳ್ನ ಏನೋ ಮಾಡಿಕೊಡ್ರಿ ಒಂದು ನಲವತ್ತು ನುಗ್ಗೆ ಗಿಡ ನೀವು ಜಮೀನಿಗೆ ನೆಟ್ಕೊಳೋದ್ರಿಂದ ಅಲ್ಲಿ ತಂತಿ ಹಾಕೊಂಡು ನೀವು ಹ್ಯಾಂಗ್ ಮಾಡ್ಕೋಬೋದು ಬೇಡ ಅಂತಂದ್ರೆ ತೆಗೆದು ನೀವು ಉಳುಮೆನು ಮಾಡ್ಕೋಬೋದು ಇದ್ದರೂ ಉಳುಮೆ ಮಾಡ್ಕೋಬೋದು ಉಳುಮೆಗೆ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ ಇದು ತವ ನೀವು ಉಳುಮೆ ಮಾಡೋ ಅವಶ್ಯಕತೆನೇ ಇಲ್ಲ ನೈಸರ್ಗಿಕ ರೀತಿಯಲ್ಲಿ ಉಳ್ಮೇನೇ ಮಾಡಲ್ಲ ಮಾಡ್ದಿದ್ದ ಇನ್ನೂ ಒಳ್ಳೆಯ ವಿಧಾನ ಯಾಕೆಂದರೆ ಬೇಗ ಬೇಗ ಈ ಇದೆಲ್ಲ ನೀವು ವೇಸ್ಟೇಜ್ ಇರುತ್ತಲ್ಲ ಬೇಗ ಬೇಗ ಜೀರ್ಣಿಸ್ಕೊತೈತದೆಲ್ಲ ನೀರು ಬೀಳೋದ್ರಿಂದ ನಿಮ್ಗೆ ಬೇಗ ಭೂಮಿಗೆ ತಲುಪುತ್ತೆ ನೀವು ಮಲ್ಚಿಂಗ್ಗೆಲ್ಲ ಏನೇನು ಮಾಡ್ತೀರಾ ಇದೆಲ್ಲ ನಾನು ನೀವು ಆ ಮೇಲೆಲ್ಲ ನೀರು ಬೀಳೋಕ್ಕಾಗಲ್ಲ ನಿಮ್ಮ ಕೈಲಿ ಜೀವಿಗಳು ಫಾಸ್ಟಾಗೂ ಬದುಕ್ತವೆ ಯಾಕೆಂದ್ರೆ ಅವಕ್ಕೆ ತಿನ್ನೋಕೆ ಆಹಾರ ಮಿದುವಾದ್ದು ಕೊಳ್ತಿದ್ದು ಇದೆಲ್ಲ ಸಿಗ್ತಾ ಇರೋದ್ರಿಂದ ಬೇಗ ಬೇಗ ಬೆಳಿತೈತೆ ಬೇಗ ಬೇಗ ಸಾಯ್ತೈತೆ ಹಿಂಗೆ ಹಿಂಗೆ ಅನ್ನ ಹಿಂಗೆ ಹರಡಿ ಹೋಗುತ್ತೆ ಹಿಂಗೆ ಆರಡಿ ಹೋಗುತ್ತೆ ಹಿಂಗೆ ಫ್ರಂಟಿಗೆ ಮೂವತ್ತಡಿ ಹೋಗುತ್ತೆ ಹಿಂಗೆ ಇತ್ತ ಬ್ಯಾಕ್ಗೆ ಮೂವತ್ತಡಿ ಹೋಗುತ್ತೆ ಮೂವತ್ತಡಿ ಕೆಲಸ ಮಾಡ್ತಿದ್ದೆ ಕೆಲಸ ಒಂದು ಕುಂಟೆಗೆ ಮೂರು ಇದು ಒಂದು ಒಂದು ಕುಂಟೆಗೆ ಮೂರು ಹಾಕಿದ್ರೆ ನಿಮ್ಮ ಪ್ರತಿ ಭಾಗಕ್ಕೂ ಇದು ಸಪ್ಲೈ ಮಾಡ್ತೀವಿ ಮೂರು ಮೂರು ಪಕ್ಕ ಇರೋ ಅರಣ್ಯ ಗಿಡಗಳು ಬದುಕಂತವ್ ಇದು ಹಾಕೋದ್ರಿಂದ ಅವಕ್ ನೀರಿನ ಅವಶ್ಯಕತೆ ಇದ್ರಾಗೆ ಗಾಳಿಯಿಂದ ಪಡ್ಕೊತವಿ ನೀವು ನೋಡ್ತಿದ್ದೀರ ಎಲ್ಲ ಎಫೆಕ್ಟ್ ಹೆಂಗಿದೆ ನಾನು ಸುತ್ತಲೂ ಮರ ಗಿಡ ಎಲ್ಲನಾ ಅಂತ ಹಾಕೋದ್ರಿಂದ ಅಂತ ಇಲ್ಲೇ ನೋಡ್ತೀರಾ ಮರಗಳು ಎಲೆ ಹೆಂಗಿದಾವೆ ನೋಡ್ರಿ ಯಾವ ಈ ಇದಾಗಿ ಅದೆಷ್ಟು ಗಾಢ ಹಸರುಗೆ ಅಂತ ಅಂತ ಎಲೆ ಒಳಗೆ ಆಹಾರ ತಗೊಂತೈತಿ ಈ ತರ ನೀರು ಕೊಡೋದ್ರಿಂದ ನೀವೇನಾಗುತ್ತೆ ಎಲೆಗೆ ಹೋಗುತ್ತೆ ಬೇರ್ನ ಕಂಬಿ ಕಮ್ಮಿ ಅಷ್ಟೇ ಬೇರ್ ಅವಲಂಬಿಸೋದು ನೀವು ಬೇರ್ನಿಂದ ತಗೊಳ್ಳೋದು ಹತ್ತೇ ಗ್ರಾಮು ಇನ್ ತೊಂಬತ್ ಗ್ರಾಮ್ ಒಂದ್ ಕೆಜಿ ಜಿ ಆಹಾರ ಆಗಬೇಕು ಅಂದ್ರೆ ಇನ್ ತೊಂಬತ್ ಗ್ರಾಮು ಪ್ರಕೃತಿಯಿಂದಲೇ ಪಡ್ಕೊಳುತ್ತೆ